ಏಯ್ ಸರಿ ಇಟ್ಕೊಂಬ ಏನ ಸುಮ್ಮನೆ ಇಟ್ಕೊಂಬ ಓಕೆ ಓಕೆ ಹಂಗೆ ಹಿಡ್ಕೊಳ್ಳಿ ಮುಂದೆ ಮುಂದೆ ಬನ್ನಿ 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 ಕೊಡಿ ಅವ್ರಿಗೂ ಅವ್ರಿಗೂ ಕೊಡಿ ಆಯ್ರೆ ಆಯ್ರ ಕೈ ಬಿಡು ಕೈ ತೆಗಿಯ ಕೈ ತೆಗಿಯ ನೀನ ಹಾಗೆ ರೀ ಹಾಗೆ 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 ಹಾ ಬರುತ್ತೆ 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 ಆಯ್ ನೋಡಿ ಹಾಗೆ ರೀ ಹಾಗೆ 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 ಓಕೆ ಹೋಗಿ ಹೋಗಿ ಕೊಡಿ 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 ಆಯ್ತು ಆಯ್ತು ಬನ್ನಿ ಆಯ್ತು ಬನ್ನಿ ಹಾ ಬನ್ನಿ 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 ಹಾ ಬನ್ನಿ 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 ಆಯ್ತು ಬನ್ನಿ 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 ಹಾ ಬನ್ನಿ 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 ಆಯ್ತು ಬನ್ನಿ ಬನ್ನಿ ಆಯ್ತು ಬನ್ನಿ ಈ ದಿನ ನನ್ನ ಹುಟ್ಟುಹಬ್ಬವನ್ನ ನನ್ನ ಅಭಿಮಾನಿಗಳು ನನ್ನ ಸ್ನೇಹಿತರು ಹಾಗೂ ಹಿತೈಷಿಗಳು ಅತ್ಯಂತ ಸಂಭ್ರಮ ಮತ್ತು ಸಂತೋಷದಿಂದ ಆಚರಣೆ ಮಾಡ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ನಾನು ಬೆಳಿಗ್ಗೆ 8 ಗಂಟೆಯಿಂದ ಕೂಡ ಪಾಲ್ಗೊಂಡು ಅವರ ಆಶೀರ್ವಾದವನ್ನು ಪಡೆದು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೇನೆ. ವಿಶೇಷವಾಗಿ ಈ ದಿನ ನಾನು ಚಾಮುಂಡಿ ಬೆಟ್ಟ ತಾಯಿಗೆ ಪೂಜೆ ಸಲ್ಲಿಸಿ ಛಾಯಾದೇವಿ ಆಶ್ರಮಕ್ಕೆ ಅಲ್ಲಿ ಮಕ್ಕಳಿಗೆ ತಿಂಡಿ ತಿನಿಸು ಕೊಡಿಸ್ತಕ್ಕಂಥದ್ದು ಇಲ್ಲಿ ನವಚೇತನ ನಮ್ಮ ತಾಯಿ ತವರು ಮನೆ ಮಂಡಕಳ್ಳಿ ಅಂತ ಅಲ್ಲಿಗೆ ಹೋಗಿ ಅವರ ಅಭಿಮಾನವನ್ನು ಸ್ವೀಕಾರ ಮಾಡಿ ಇವತ್ತು ಈ ದಿನ ಇಲ್ಲಿಗೆ ನಾನು ಮಹದೇವಪುರ ಗ್ರಾಮಕ್ಕೆ ಸನ್ಮಾನ್ಯ ಲಕ್ಷ್ಮಣ್ ಪ್ರಭುರವರ ನನ್ನ ಅತ್ಯಂತ ಆತ್ಮೀಯರು ಅವರ ಒಂದು ಕಾರ್ಯಕ್ರಮ ನಾನು ಮಾಡ್ತಾಯಿದ್ದೀನಿ ಅಣ್ಣ ನೀವು ಬರಬೇಕು ಅಂತ ಹೇಳಿದ್ರು. ನಾನು ಸರ್ವಸಾಮಾನ್ಯವಾಗಿ ಒಂದು ಪ್ರತಿ ಸಾರಿ ಬರ್ತಿದ್ದೆ ಬಂದಾಗ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿದ್ದರು. ಆದರೆ ಈ ದಿನ ಮಾಡಿದಾರಲ್ಲ ಅದು ಅತ್ಯಂತ ಗೌರವ ತರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಯಾವ ವರ್ಗ ಯಾವ ಜನ
ಕಟ್ಟ ಕಡೆಯ ಮನುಷ್ಯನಿಗೆ ಅವತ್ತು ಅವರು ಸನ್ಮಾನ ಮಾಡಿ ಬಟ್ಟೆ ಕೊಡ್ತಕ್ಕಂಥ ಕೆಲಸ ಮಾಡಿದಾರಲ್ಲ, ಅದು ಅತ್ಯಂತ ನಾವೆಲ್ಲರೂ ಕೂಡ ಅವರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದನ್ನು ನಾವು ತಿಳಿಸ್ಬೇಕಾಗತ್ತೆ. ಕಾರಣ ಇವತ್ತು ನಾವೆಲ್ಲರೂ ಕೂಡ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಜನ ನಮ್ಮಲ್ಲಿ ನಮ್ಮ ಮಕ್ಕಳಾಗಲಿ ಇನ್ಯಾರು ಕೂಡ ಒಂದು ಸಣ್ಣ ಪುಟ್ಟ ಇದು ಮಾಡಿದೆ ಸಿಂಬಳ ಮಾಡ್ತಕ್ಕಂಥದ್ದು, ಅಲ್ಲಿ ವಾಂತಿ ಮಾಡ್ತಕ್ಕಂಥದ್ದು, ಮತ್ತು ಇನ್ನೂ ಅವ್ರು ಇದು ಮಾಡಿದರೆ ಅತ್ಯಂತ ಅಸಹ್ಯ ಪಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಆದರೆ ಆ ಜನ ನಮ್ಮ ಎಲ್ಲ ಒಂದು ಎಲ್ಲನೂ ಮರೆತು ಅದನ್ನು ತಮ್ಮ ಕೈಗಳಲ್ಲಿ ತೊಳೆದು ನಮ್ಮನ್ನು ಕ್ಲೀನ್ ಮಾಡ್ತಾರಲ್ಲ, ಅದಕ್ಕೆ ಇವತ್ತು ಅವರಿಗೆ ಯಾವ ಲಕ್ಷ್ಮಣ್ ಪ್ರಭುರಿಗೆ ಅನಂತ ಅನಂತ ಧನ್ಯವಾದ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ಇವತ್ತು ಸರ್ಕಾರಕ್ಕೆ ನಾನು ಇವತ್ತು ಈ ಮನವಿ ಮಾಡ್ತೀನಿ, ಯಾವ ರಾಷ್ಟ್ರಪತಿಗೆ ಕೊಡ್ತಕ್ಕಂಥ ಸಂಬಳ ಏನಿದೆ ಅಷ್ಟೇ ಸಂಬಳಕ್ಕೆ ಅದಕ್ಕೆ ಜಾಸ್ತಿ ಸಂಬಳವನ್ನು ಆ ವರದ ಪೌರ ಕಾರ್ಮಿಕರಿಗೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ, ಮನವಿನೂ ಕೂಡ ಮಾಡ್ತೀನಿ. ಯಾವ ಪೌರ ಕಾರ್ಮಿಕರಿದ್ದರೆ ಅವರೆಲ್ಲರೂ ಕೂಡ ಸರ್ಕಾರ ಕಡ್ಡಾಯ ಮಾಡಿಸ್ಕೊಂಡು ಅವರಿಗೆ ಮೂಲ ಸೌಲಭ್ಯ ಒದಗಿಸಿರ್ತಕ್ಕಂಥ ಕೆಲಸವೂ ಕೂಡ ಮಾಡಬೇಕು. ಅಷ್ಟೇ ಪ್ರಮಾಣದಲ್ಲಿ ಇಂಥ ಅನೇಕ ಸಂಘ ಸಂಸ್ಥೆ ದಾನಿಗಳು ಅವರ ಒಂದು ಸ್ವಾಭಿಮಾನ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಮಾನವೀಯತೆ ದೃಷ್ಟಿಯಿಂದ ಅವ್ರನ್ನ ಕಾಣ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಆ ಕೆಲಸವನ್ನು ಶ್ರೀಮನ್ ಲಕ್ಷ್ಮಣ ಸ್ವಾಮಿ ಲಕ್ಷ್ಮಣ ಪ್ರಭುರು ಮಾಡಿದ್ದಾರೆ, ಕುಟುಂಬ ಮಾಡಿದರೆ ಅವರಿಗೆ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಂಪತ್ತು ಇದೆ, ಇನ್ನೂ ಜಾಸ್ತಿ ಸಂಪತ್ತು ಕೊಟ್ಟು ಅವ್ರನ್ನ ಆಶೀರ್ವಾದ ಮಾಡಲಿ ಅಂತ ಹೇಳಿ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಮಗೆ ತುಂಬ ಅತ್ಯಂತ ಹತ್ತಿರದಲ್ಲಿ ಇರುವ ನಾಯಕರು ಅಂತ ಹೇಳಿದರೆ ನಮಗೆ ಅದು ನಮ್ಮ ಮರಿಗೌಡರು. ಯಾವುದೇ ಒಂದು ವಿಚಾರಕ್ಕಾಗಲಿ ಅವರಿಗೆ ನಾವು ಯಾವುದೇ ಒಂದು ಕುಂದುಕೊರತೆ ಹೇಳೋದಕ್ಕಾಗಲಿ ತಕ್ಷಣ ನಮಗೆ ಸುಲಭವಾಗಿ ಸರಳವಾಗಿ ಸಿಕ್ಕುವಂಥ ಒಂದು ವ್ಯಕ್ತಿಯಾಗಿ ಇವತ್ತು ಅವರು ಶುರುವಾದಿದ್ದು. ಈ ಒಂದು ದಿನ ಅವರು ವ್ಯಕ್ತಿಯಾಗಿಲ್ಲ, ಶಕ್ತಿಯಾಗಿದ್ದಾರೆ ಇಡೀ ಚಾಮುಂಡೇಶ್ವರಿಗೆ. ಮತ್ತು ನಮಗೆ ಯಾವುದೇ ರೀತಿಯ ಕೆಲಸ ಆಗಬೇಕು ಅಂತ ಹೇಳಿದರೆ ನಾವು ಅದು ಮಾದೇಪುರದಾಗ್ಬೋದು, ಶ್ರೀರಾಮಪುರ ಪಂಚಾಯಿತಿ ಆಗ್ಬೋದು, ಇಡೀ ಚಾಮುಂಡೇಶ್ವರಿ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ತನ್ನನ್ನು ತೊಡಗಿಸ್ಕೊಂಡು ಇವತ್ತು ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಅವರ ಹುಟ್ಟುಹಬ್ಬವನ್ನು ನಾವು ಮತ್ತೆ ಮುಂದಿನ ದಿನದಲ್ಲಿ ಇನ್ನೂ ವಿಜೃಂಭಣೆಯಾಗಿ ಅವರಿಗೆ ಮುಂದಿನ ದಿನದಲ್ಲಿ ಅಧಿಕಾರ ಸಿಗುತ್ತೆ, ಆ ಅಧಿಕಾರದೊಂದಿಗೆ ನಾವೆಲ್ಲರೂ ಕೂಡ ಆಚರಿಸ್ತೀವಿ ಅಂತ ಹೇಳ್ತೀವಿ. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬ ಶುಭಾಶಯವನ್ನು ಮರಿಗೌಡರಿಗೆ ನಾನು ಕೋರ್ತಾ ಇದ್ದೀನಿ. ಜೈ ಹಿಂದ್. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.